ಕೋವಿಡ್ ಮೂರನೇ ಅಲೆಯ ಎಚ್ಚರಿಕೆಯ ನಡುವೆ ತಾಲೂಕಿನ ಪ್ರಸಿದ್ಧ ಮಾರಿ ಜಾತ್ರೆಯು ಸದ್ದುಗದ್ದಲವಿಲ್ಲದೆ ಬುಧವಾರ ವಿದ್ಯುಕ್ತವಾಗಿ ಆರಂಭವಾಯಿತು. ಮಾರಿಮೂರ್ತಿ ಕೆತ್ತನೆಯ ಕೆಲಸವನ್ನ ಅನಾದಿಕಾಲದಿಂದಲೂ ಮಾಡಿಕೊಂಡು ಬಂದಿರುವ ಮಾರುತಿಯಾಚಾರ್ಯ ಕುಟುಂಬದವರು ಮಂಗಳವಾರ ರಾತ್ರಿ ಪೂಜೆ ಸಲ್ಲಿಸಿದರು. ಬುಧವಾರ ನಸುಕಿನ ವೇಳೆ 5:30 ಸುಮಾರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಪೂಜೆಯರ್ಪಿಸಿ ಮಾರಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಪರಮೇಶ್ವರ್ ನಾಯಕ್, ನರೇಂದ್ರ ನಾಯಕ್, ಶ್ರೀಧರ್ ನಾಯಕ್, ಸುರೇಶ್ ಆಚಾರಿ, ಶ್ರೀಪಾದ್ ಕಂಚುಗರ್, ಗುರು ಭಟ್ಕಳ, ಸುರೇಂದ್ರ ಭಟ್ಕಳ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಬುಧವಾರ ಬೆಳಿಗ್ಗೆಯಿಂದಲೇ ತಾಲೂಕಿನ ಬೇರೆ ಬೇರೆ ಭಾಗಗಳಿಂದ ಬಂದ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಾರಿಯ ದರ್ಶನ ಪಡೆದರು. ದೇವಸ್ಥಾನದ ಸ್ವಯಂ ಸೇವಕರೊಂದಿಗೆ ಪೊಲೀಸರು ನಿಂತು ನೂಕು ನುಗ್ಗಲು ಸೃಷ್ಟಿಯಾಗದಂತೆ ನೋಡಿಕೊಂಡ್ರು. ಆದರೆ ಸತತ 2ನೇ ವರ್ಷ ಮಾರಿ ಜಾತ್ರೆಯ ಗೌಜಿ ಗದ್ದಲ ದೇವಾಲಯದ ಆವರಣದಲ್ಲಿ ಕಂಡುಬರಲಿಲ್ಲ. ಹೂವು, ಹಣ್ಣು, ಆಟಿಕೆ ಸಾಮಾನುಗಳು, ಸಿಹಿ ತಿನಿಸುಗಳ ಅಂಗಡಿಗಳಿಗೆ ಅನುಮತಿ ಇಲ್ಲದ ಕಾರಣ ಜಾತ್ರೆಯ ವಿಶೇಷ ಕಳೆ ಎಲ್ಲಿಯೂ ಕಂಡು ಬರಲಿಲ್ಲ. ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಹರಕೆಯ ಕಣ್ಣಿನ ಮಾದರಿಯ ಮಾರಾಟ ನಡೆದುಕೊಂಡೇ ಇತ್ತು. ಮಾರಿ ಜಾತ್ರೆಯ ವಿಧಿವಿಧಾನಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಗುರುವಾರ ಮಾರಿಯ ವಿಸರ್ಜನಾ ಕಾರ್ಯಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ಏರ್ಪಾಟು ಮಾಡಿಕೊಂಡಿದೆ.